ಏಕೆಂದರೆ ನಾನು ಅವರ ಧರ್ಮಪತ್ನಿಯ ಹೇಳಿಕೆಯನ್ನು ಗಮನಿಸ್ತಾ ಇದ್ದೆ. ನನಗೆ ನಿಮ್ಮ ಕೆಲಸ ಬೇಕಿಲ್ಲ ಸರ್ಕಾರದ್ದು, ನನ್ನ ಗಂಡನ್ನು ವಾಪಸ್ಸು ಕರ್ಕೊಂಬನ್ನಿ ಅಂತಕ್ಕಂಥ ನೋವಿನಿಂದ ಅವರ ಧರ್ಮಪತ್ನಿ ಮಾಧ್ಯಮದ ಮುಂದೆ ಹೇಳ್ತಾ ಇದ್ದಿದ್ದನ್ನು ಗಮನಿಸಿದ್ದೇನೆ. ಕಳೆದ ವಾರ ಕೆ ಆರ್ ಪುರಂನ ಒಂದು ಭಾಗದಲ್ಲಿ ಯಾವುದೋ ಒಂದು ಪಬ್ಬು, ಆ ನಂದೀಶ್ ಅಂತಕ್ಕಂಥ ಇನ್ಸ್ಪೆಕ್ಟರ ವ್ಯಾಪ್ತಿ ಏನಿದೆ, 2 ಗಂಟೆವರೆಗೂ 3 ಗಂಟೆವರೆಗೂ ತೆರೆದಿತ್ತು. ಅದನ್ನು ತೆರೀತಕ್ಕಂಥದ್ದಕ್ಕೆ ಈ ಸರ್ಕಲ್ ಇನ್ಸ್ಪೆಕ್ಟ್ರು ನಿಲ್ಲಿಸದೆ ಸಹಕಾರ ಕೊಟ್ಟಿದ್ದಾನೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆ ಸರ್ಕಲ್ ಇನ್ಸ್ಪೆಕ್ಟ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಕೇಳಲಿಕ್ಕೆ ಬಯಸ್ತೇನೆ, ಈಗಾಗಲೇ ಸರ್ಕಾರ 1 ಗಂಟೆಯವರೆಗೆ ರೆಸ್ಟೋರೆಂಟ್ಗಳನ್ನು ಓಪನ್ ಮಾಡ್ತಕ್ಕಂಥ ಆದೇಶವನ್ನು ಸರ್ಕಾರ ಮತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರೇ ಘೋಷಣೆ ಮಾಡಿದ್ದಾರೆ. ಈಗ ರಾಜ್ಯದಲ್ಲಿ ನಾನು ಸರ್ಕಾರಕ್ಕೆ ಒತ್ತಾಯ ಆಗ್ತಕ್ಕಂಥದ್ದು, ಅದು ಒಂದೇ ಪಬ್ನ 3 ಗಂಟೆವರೆಗೂ 2 ಗಂಟೆವರೆಗೂ ನಡೆದಂಥದ್ದ, ಅವತ್ತು ಪಬ್ನಲ್ಲಿ ಇದ್ದಂಥ ವ್ಯಕ್ತಿಗಳು ಯಾರು, ಆ ಪಬ್ 2 ಗಂಟೆವರೆಗೂ 3 ಗಂಟೆವರೆಗೂ ನಡೆಯತಕ್ಕಂಥದ್ದಕ್ಕೆ ಆ ಪಬ್ನಲ್ಲಿ ಭಾಗವಹಿಸಿದಂಥ ರಾಜಕಾರಣಿಗಳ ಬೆಂಬಲಿಗರು ಎಷ್ಟು ಜನ ಇದ್ದರು? ಇಲ್ಲಿ ರಾಜಕಾರಣಿಗಳು ಆ ಒಂದು ಪಬ್ನಲ್ಲಿ ಅಷ್ಟೊತ್ತಿನಲ್ಲಿ ಪೊಲೀಸ್ ಅಧಿಕಾರಿಗಳು ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ ಅಂತ ರಿಪೋರ್ಟ್ ಇದೆ. ಇವರೊಬ್ಬರೇ ಅಲ್ಲ, ಇನ್ನೂ ಹಲವಾರು ಪೊಲೀಸ್ ಅಧಿಕಾರಿಗಳು ಇದ್ದರು ಅಂತ ಹೇಳಿ. ಇಲ್ಲಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಹಲವಾರು ಹಿರಿಯ ಅಧಿಕಾರಿಗಳು ಹೈಕಮಾಂಡ್ನ ರಕ್ಷಣೆ ಇದೆ ಅಂತ ಹೇಳಿ, ಹೈಕಮಾಂಡ್ನ ರಕ್ಷಣೆಯ ಮುಖಾಂತರ ಇಲ್ಲಿ ಪ್ರಮುಖವಾದಂಥ ಹುದ್ದೆಗಳನ್ನು ಪಡೆದು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನಾಡಿನ ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ ಯಾವ ರೀತಿ ದಬ್ಬಾಳಿಕೆಯನ್ನು ನಡೆಸ್ತಾ ಇದ್ದಾರೆ, ಒಂದು ಗೌರವ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇವತ್ತು ನಿಮಗೆ ಗೊತ್ತಿದೆ, ಹಲವಾರು ಪ್ರಕರಣದಲ್ಲಿ ಕೆಲವು IAS ಅಧಿಕಾರಿಗಳು ಅವ್ರ ಮನೇಲಿ 5 ಕೋಟಿ ಸಿಗ್ತದೆ, ಇವತ್ತವರೆಗೆ ಆಕ್ಷನ್ ತಗೊಳ್ಳಿಲ್ಲ, ರೇಡ್ ಇವರೇ ಮಾಡ್ತಾರೆ. ಅವರಿಗೆ ಉತ್ತಮವಾದಂಥ 5 ಕೋಟಿ ಹಣ ದೊರಕಿದ್ದಕ್ಕೆ ಒಳ್ಳೊಳ್ಳೆಯ ಪೋಸ್ಟಿಂಗ್ಗಳು ಕೊಟ್ಕೊಂಬಂದರು. ನನ್ನ ಕಾಲದಲ್ಲಿ ಏನು ಕೊಟ್ಟಿರಲಿಲ್ಲ ಆ ವ್ಯಕ್ತಿಗೆ ನನ್ನ ಪೋಸ್ಟಿಂಗ್ನ, ಯಾಕಂದ್ರೆ ನನ್ನ ಮೈತ್ರಿ ಸರ್ಕಾರ. ನನಗೆ ನೀವು ಪ್ರಶ್ನೆ ಮಾಡ್ಬೋದು ನಿಮ್ಮ ಕಾಲದಲ್ಲಿ ಏನಾಯಿತು ಅಂತ, ನಾನು ಅಂಥವ್ರಿಗೆ ಅವಕಾಶನೂ ಕೊಟ್ಟಿಲ್ಲ. ವಿಧಾನಸಭೆಯ ಕಲಾಪದಲ್ಲೇ ಹೇಳಿದ್ದೇನೆ, ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗ ನನ್ನ ಮುಂದೆ ಹಣದ ಆಮಿಷಗಳನ್ನು ಒಡೆದಂಥವರು ಯಾರನ್ನು ನಾನು ಹೊರಗಿಟ್ಟಿದ್ದೆ ಅಂಥವರೆಲ್ಲ 24 ಗಂಟೆನಲ್ಲಿ BDA ಬೆಂಗಳೂರಿನ ಕೆಲವು ತಹಸೀಲ್ದಾರ್ ಪೋಸ್ಟ್ಗಳು ಯಾವ ರೀತಿ ದೊರಕ್ತು ಅಂತಕ್ಕಂದ್ರೆ ವಿಧಾನಸಭೆ ಕಲಾಪದಲ್ಲೇ ಹೇಳಿದ್ದೇನೆ. ಈ ಸರ್ಕಾರದಲ್ಲಿ, BJP ಸರ್ಕಾರದಲ್ಲಿ ನೀವು 70-80 ಲಕ್ಷ ವಸೂಲಿ ಮಾಡಿ ಅವರಿಗೆ ಹಿಂಸೆ ಕೊಟ್ಟು ಈಗ ಅವರನ್ನು ಯಾವುದೋ ಒಂದು 12 ದಿನ 1 ಗಂಟೆ ಜಾಸ್ತಿ ಹೊತ್ತಗದ ಅಂತ ಹೇಳಿ, ಹಾಗಿದ್ದರೆ ತನಿಖೆ ಮಾಡಿ ಬೆಂಗಳೂರು ನಗರದಲ್ಲಿ ಯಾವ ಯಾವ ಒಂದು ಭಾಗದಲ್ಲಿ ಎಷ್ಟು ಗಂಟೆ ರಾತ್ರಿವರೆಗೆ ಪ್ರತಿನಿತ್ಯ ಈ ದಂಧೆಗಳನ್ನು ನಡೆಸ್ಕೊತಾ ಇದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು. ಯಾವ ಒಂದು ಉತ್ತರ ಪ್ರದೇಶದ ಮತ್ತು ಬೇರೆ ರಾಜ್ಯಗಳ ಹಿರಿಯ ಅಧಿಕಾರಿಗಳು ಇಲ್ಲಿ ಯಾರ್ಯಾರು ಏನೇನು ಮಾಡಿದ್ದಾರೆ, ಹಲವಾರು ಹಿರಿಯ ಅಧಿಕಾರಿಗಳು ಹಲವಾರು ರೀತಿ ಭ್ರಷ್ಟಾಚಾರದಲ್ಲಿ ತೊಡಗಿರ್ದಂಥವ್ರನ್ನ ರಕ್ಷಣೆ ಕೊಡ್ತೀರಿ? ಇಲ್ಲಿ ನಮ್ಮ ರಾಜ್ಯದ ಅಧಿಕಾರಿಗಳು, ಸಣ್ಣ ಪುಟ್ಟ ಅಧಿಕಾರಿಗಳು ಇವರ ಮೇಲೆ ಮಾನಸಿಕವಾಗಿ ಒತ್ತಡ ಹಾಕಿ ಅವ್ರನ್ನ ಗುಲಾಮರ ಥರ ಕಾಣ್ಕೊಂಡು ಇವತ್ತು ಈ ರೀತಿಯ ಆ ಕುಟುಂಬಗಳು ನಿರ್ಗತಿಕರಾಗ್ತಕ್ಕಂಥ ವಾತಾವರಣವನ್ನು ಇವತ್ತು ನಾವೇನು ಕಾಣ್ತಾ ಇದ್ದೇವೆ ಈ ಒಂದು ಪ್ರಕರಣದಲ್ಲಿ, ಮತ್ತು ಏನು ನಡೀತಾ ಇದೆ ಬೆಂಗಳೂರು ನಗರದಲ್ಲಿ, ಒಂದು ತನಿಖೆ ಆಗಲೇಬೇಕು ಅಂತಕ್ಕಂಥದ್ದು.